ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ RMM ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ PDO ಸಿಲೆಬಸ್ ಬಗ್ಗೆ, PDO SDAA ಮತ್ತು ಕಾರ್ಯದರ್ಶಿ ಗ್ರೇಡ್ 2 ಸಿಲೆಬಸ್ ಬಗ್ಗೆ ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. PDO ಅಂತಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಅರ್ಥ. SDAA ಅಂತ ಅಂದರೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಅಂತ ಅರ್ಥ. ಮತ್ತು ಕಾರ್ಯದರ್ಶಿ ಗ್ರೇಡ್ 2, ಇದು ಕೂಡ ಕಾರ್ಯದರ್ಶಿ ಗ್ರೇಡ್ 1 ಕೆಳಗೆ ಇದು ಬರ್ತಕ್ಕಂಥದ್ದು. ಇದು ಒಟ್ಟಾರೆಯಾಗಿ ಪದನಾಮಗಳನ್ನು ಇಲ್ಲಿ ವಿವರಿಸ್ತಕ್ಕಂಥದ್ದು ನಾವು ನೋಡ್ಬೋದು. ಇನ್ನು ಇವತ್ತಿನ ವಿಡಿಯೋದಲ್ಲಿ ಟಾಪಿಕ್ಸ್ ಯಾವ್ಯಾವ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದರೆ, ಕ್ವೆಶನ್ ಪೇಪರ್ ಬಗ್ಗೆ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ, ಬುಕ್ಸ್ಗಳ ಬಗ್ಗೆ ನಾವು ಇವತ್ತಿನ ಒಂದು ವಿಷಯದಲ್ಲಿ ಟಾಪಿಕ್ಸ್ಗಳನ್ನಾಗಿ ಎತ್ಕೊಂಡಿದ್ದೀವಿ. ಇದರಂತೆ ಮುಂದಿನಂತೆ ನೋಡ್ತಾ ಹೋಗೋಣ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಹಾಗಾದರೆ, PDO ಏನು ಬೇಕು, SDAA ಏನು ಬೇಕು ಮತ್ತು ಕಾರ್ಯದರ್ಶಿ ಗ್ರೇಡ್ 2 ಯಾವುದು ಬೇಕು ಅಂತ ಅಂದರೆ, PDO ಯಾವುದೇ ಪದವಿಯನ್ನು ಪಾಸ್ ಆಗಿರಬೇಕು. SDAA ಇದು PUC ಕಾಮರ್ಸನ್ನು ಹೊಂದಿರಬೇಕು. ಕಾರ್ಯದರ್ಶಿ ಗ್ರೇಡ್ 2 ಯಾವುದೇ PUC ಪದವಿಯನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿ ಹೊಂದಿರಬೇಕು. ಇನ್ನು ಪ್ರಶ್ನೆ ಪತ್ರಿಕೆಯ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ, ಪೇಪರ್ 1 ಇದು 100 ಕ್ವೆಶನ್ ಇರುತ್ತೆ, 200 ಮಾರ್ಕ್ಸ್ ಬರುತ್ತೆ ಇದರಲ್ಲಿ. ಪೇಪರ್ 2 ಏನಿದೆ, ಇದು ಕೂಡ 100 ಕ್ವೆಶನ್ ಇರುತ್ತೆ, ಇದರಲ್ಲಿ ಕೂಡ 200 ಮಾರ್ಕ್ಸನ್ನು ನಾವು ನೋಡ್ಬೋದು. ಒಟ್ಟಾರೆಯಾಗಿ ಟೋಟಲ್ ನಾವು 400 ಮಾರ್ಕ್ಸ್ಗೆ ನಾವಿಲ್ಲಿ ಎಕ್ಸಾಮನ್ನು ಬರೀತಕ್ಕಂಥದ್ದು. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಓದ್ಕೋಬೇಕು ನಾವು. ಇಲ್ಲಿ ಪೇಪರ್ 1 200 ಮಾರ್ಕ್ಸ್ ಇರುತ್ತೆ, ಪೇಪರ್ 1 200 ಮಾರ್ಕ್ಸ್, ಪೇಪರ್ 2 ಕೂಡ 200 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ 400 ಮಾರ್ಕ್ಸ್ಗೆ ನಾವು ಈ ಒಂದು ಎಕ್ಸಾಮನ್ನು ನಾವು ಬರಿತೀವಿ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ 1 ಯಾವುದು ಅನ್ನೋದನ್ನು ಮುಂದಿನಂತೆ ನೋಡ್ತೀವಿ. ಪೇಪರ್ 1 ಏನಿರುತ್ತೆ, ಸಾಮಾನ್ಯ ಕನ್ನಡ 30 ಕ್ವೆಶನ್ ಇರುತ್ತೆ, 60 ಮಾರ್ಕ್ಸ್ ಬರುತ್ತೆ ಅಲ್ಲಿ. ಸಾಮಾನ್ಯ ಇಂಗ್ಲೀಷು 30 ಕ್ವೆಶನ್ನು, ಅದು ಕೂಡ 60 ಮಾರ್ಕ್ಸು. ಸಾಮಾನ್ಯ ಜ್ಞಾನ 40 ಕ್ವೆಶನ್ನು, 80 ಮಾರ್ಕ್ಸು. ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಕೂಡ ಇದರಲ್ಲಿ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು 1 ಪೇಪರಲ್ಲಿ ನಾವು ನೋಡ್ಬೋದು. ಸಾಮಾನ್ಯ ಕನ್ನಡದಲ್ಲಿ ಕನ್ನಡ ವ್ಯಾಕರಣ ಇರುತ್ತೆ, ಶಬ್ದ ಸಂಪತ್ತು ಇರುತ್ತೆ, ಕಾಗುಣಿತ ಇರುತ್ತೆ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ತಪ್ಪು ಗುರುತಿಸುವಿಕೆ, ಎಲ್ಲವೂ ಕೂಡ ಕನ್ನಡದ ವ್ಯಾಕರಣದಲ್ಲಿ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದು ಬಹಳಷ್ಟು ಮುಖ್ಯವಾದಂತಹ ಒಂದು ಅಂಶಗಳನ್ನು ನಾವು ಇಲ್ಲಿ ನೋಡ್ಬೋದು. ಸಾಮಾನ್ಯ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ವ್ಯಾಕರಣ, ಶಬ್ದ ಸಂಪತ್ತು ಅಂದರೆ ವೊಕ್ಯಾಬುಲರಿ ಇರುತ್ತೆ, ಕಾಗುಣಿತ ಸ್ಪೆಲ್ಲಿಂಗ್ ಇರುತ್ತೆ, ಸಮಾನಾರ್ಥಕ ಪದಗಳು ಸಿನೋನಿಮ್ಸ್, ವಿರುದ್ಧಾರ್ಥಕ ಪದಗಳು ಆಂಟೋನಿಮ್ಸ್. ಇಲ್ಲಿ ಕೂಡ ತಪ್ಪು ಗುರುತಿಸುವಿಕೆಯನ್ನು ಹೇಗಿರುತ್ತೆ ಅಂತಂದರೆ, ಇಲ್ಲಿ ಕೂಡ ಅದೇ ರೀತಿ ಕನ್ನಡದಲ್ಲಿರ್ತಕ್ಕಂಥದ್ದೇ ಇಲ್ಲಿ ಕೂಡ ಇರುತ್ತೆ. ಇಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸಾಮಾನ್ಯ ಇಂಗ್ಲೀಷ್ ಅಂತಾಗಿದೆ, ದಯವಿಟ್ಟು ಅದನ್ನು ತಿದ್ದುಪಡಿ ಮಾಡ್ಕೋಬೇಕು. ಇಲ್ಲಿ ಇತಿಹಾಸ ಇರುತ್ತೆ, ಅರ್ಥಶಾಸ್ತ್ರ, ಭೂಗೋಳ, ವಿಜ್ಞಾನ, ಭಾರತದ ಸಂವಿಧಾನ, ಮಾನಸಿಕ ಸಾಮರ್ಥ್ಯ ಮತ್ತು ಪ್ರಚಲಿತ ಘಟನೆಗಳು, ಈ ಎಲ್ಲ ವಿಷಯಗಳನ್ನು ಸಾಮಾನ್ಯ ಜ್ಞಾನ ಒಳಗೊಂಡಿರ್ತಕ್ಕಂಥದ್ದು. ಪೇಪರ್ 1 ಬುಕ್ ಲಿಸ್ಟ್ ಯಾವಾಗುವು ಹಾಗಾದರೆ, ಇತಿಹಾಸಕ್ಕೆ KNA ಅಥವಾ ಸದಾಶಿವವನ್ನು ಓದ್ಬೋದು, ಅರ್ಥಶಾಸ್ತ್ರಕ್ಕೆ HRK ತುಂಬ ಚೆನ್ನಾಗಿದೆ, ಭೂಗೋಳಶಾಸ್ತ್ರಕ್ಕೆ ರಘುನಾಥ್ ಸರ್ ಬುಕ್ಕು ತುಂಬ ಚೆನ್ನಾಗಿದೆ, 4G ಸೈನ್ಸ್, ವಿಜ್ಞಾನಕ್ಕೆ ಓದ್ಬೋದು ಭಾರತ ಸಂವಿಧಾನವನ್ನು PS ಗಂಗಾಧರ್, ಮಾನಸಿಕ ಸಾಮರ್ಥ್ಯಕ್ಕೆ ಯೂಟ್ಯೂಬ್ ವಿಡಿಯೋಗಳು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ, ಮತ್ತು ಮಂಜುನಾಥ್ ಸರ್ ಬ್ಯಾಡಗಿ ಸರ್ ಅಂತಕ್ಕಂಥದ್ದು ಅದು ಕೂಡ ತುಂಬ ಚೆನ್ನಾಗಿದೆ. ಪ್ರಚಲಿತ ಘಟನೆಗಳಿಗೆ ಯೂಟ್ಯೂಬ್ ವಿಡಿಯೋಗಳು ಅಥವಾ GK Today ಸ್ಪರ್ಧಾ ವಿಜೇತ ಮ್ಯಾಗಝಿನ್ ತುಂಬ ಒಳ್ಳೆಯದು. ಪೇಪರ್ 1 ಬುಕ್ ಲಿಸ್ಟ್ ಯಾವ್ಯಾವ ಹಾಗಾದರೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಇವೆಲ್ಲವುಗಳಿಗೆ ಕೂಡ ನಾವು ರೆಫರ್ ಮಾಡ್ತಕ್ಕಂಥದ್ದು NCERT ಬುಕ್ಸ್ಗಳು ಬೆಸ್ಟ್ ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ KM ಸುರೇಶ್ ಸರ್ ಅವ್ರದ್ದು ತುಂಬ ಚೆನ್ನಾಗಿದೆ. ಸಾಮಾನ್ಯ ಇಂಗ್ಲೀಷಿಗೆ ಬಿರಾದರ್ ಸರ್ ಇಂಗ್ಲೀಷ್ ಬುಕ್ ತುಂಬ ಚೆನ್ನಾಗಿದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಪೇಪರ್ 2 ಇದೆಯಲ್ಲ, ಇದು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993, ಈಗ ಸಾಕಷ್ಟು ಕೂಡ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥದ್ದು 2021 ಡಿಸೆಂಬರ್ ಅಲ್ಲಿವರೆಗೂ ಮತ್ತು 2002 ಇಲ್ಲಿ ಕೂಡ ಸಾಕಷ್ಟು ಅಮೆಂಡ್ಮೆಂಟ್ಗಳಾಗಿದೆ. ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ಪೇಪರ್ 2 ಅಲ್ಲಿ ಈ ಒಂದು 1993 ಆ್ಯಕ್ಟ್ ಏನಿದೆ ಅದರಲ್ಲಿ ನಾವು ನೋಡ್ತಾ ಹೋಗ್ಬೋದು ಆದಮೇಲೆ. ಮತ್ತು ಇನ್ನುಳಿದ ಸಿಲೆಬಸ್ ಅಂತ ಗ್ರಾಮ ಪಂಚಾಯತ್ ರಚನೆ,
ಗ್ರಾಮ ಸಭೆ ಅಂದ್ರೇನು, ವಾರ್ಡ್ ಸಭೆ ಅಂದ್ರೇನು, ಜನವಸತಿ ಸಭೆ ಅಂತ ಅಂದ್ರೇನು, ಅಧ್ಯಕ್ಷ ಮತ್ತು ಸದಸ್ಯರ ಕಾರ್ಯಗಳು ಯಾವ್ಯಾವ ಹಾಗಾದರೆ ಇಲ್ಲವೋ ಎಲ್ಲವನ್ನು ಕೂಡ ನಾವು ಈ 1993 ಆ್ಯಕ್ಟ್ ಒಳಗಡೆ ನೋಡ್ತಾ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಈ ಒಂದು 1993 ಆ್ಯಕ್ಟ್ ಅಡಿಯಲ್ಲಿ 19 ಅಧ್ಯಾಯಗಳು ಬರ್ತವೆ, 321 ಪ್ರಕರಣಗಳು, 64 ಉಪ ಪ್ರಕರಣ, 4 ಅನುಸೂಚಿಗಳು, ಎಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಲೇಬೇಕು. ಅಧ್ಯಯನ ಮಾಡಿದಾಗ ಮಾತ್ರ ಇದರ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನುಳಿದಂತೆ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಹಣಕಾಸು ತೆರಿಗೆಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ಇವು ಕೂಡ ಗ್ರಾಮೀಣಾಭಿವೃದ್ಧಿ, ಹಣಕಾಸು ತೆರಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಕೂಡ ತುಂಬ ಪ್ರಮುಖವಾದಂಥ ಪ್ರಶ್ನೆಗಳು ಬರ್ತಕ್ಕಂಥ ಒಂದು ಟಾಪಿಕ್ಸ್ ಆಗಿರುತ್ತೆ. ಇಲ್ಲಿ ಪೇಪರ್ ಟೂಗೆ ಹಾಗಾದರೆ ಬುಕ್ ಲಿಸ್ಟ್ ಯಾವ್ಯಾವ ಹಾಗಾದರೆ ಯಾವ್ಯಾವ ಬುಕ್ಗಳನ್ನು ನಾವು ರೆಫರ್ ಮಾಡಬೇಕು ಅಂತ ಅಂದರೆ ಪುಲಿಯಾಲಿ ಬುಕ್ ಇದೆ, ಗೌರ್ಮೆಂಟ್ ಎಡಿಷನ್ನು ತುಂಬ ಚೆನ್ನಾಗಿದೆ, ಅಶೋಕ್ ಮಿರ್ಜಿ ಸರ್ ಅವರ ಬುಕ್ ಅದು ಕೂಡ ತುಂಬ ಚೆನ್ನಾಗಿದೆ, ಅಕ್ಷರ ಅಕಾಡೆಮಿ PDO ಬುಕ್ ಅದು ಕೂಡ ಇತ್ತೀಚೆಗೆ ಬಂದಿರತಕ್ಕಂಥದ್ದು, ಅದು ಕೂಡ ತುಂಬ ಚೆನ್ನಾಗಿದೆ, KM ಸುರೇಶ್ ಸರ್ ಬುಕ್ ಇದೆ ಅದು ಕೂಡ ಚೆನ್ನಾಗಿದೆ, ನೆಟ್ ಸೋರ್ಸನ್ನು ನಾವು ಕೂಡ ಬಳಕೆ ಮಾಡ್ಕೋಬೋದು. ಆತ್ಮೀಯರೆ ಸ್ನೇಹಿತರೆ, ನೋಡಿದ್ರಲ್ಲ ಇಲ್ಲಿವರೆಗೂ ಕೂಡ ನಾವು ಸಿಲೆಬಸ್ಸನ್ನು ನೋಡಿದ್ವಿ ಯಾವ ರೀತಿ ಇರುತ್ತೆ ಅಂತ ಅಂತಕ್ಕಂಥದ್ದನ್ನು. ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ಸಿಲೆಬಸ್ ಏನಿದೆ ಇದು PDO ಮತ್ತು SDAA ಮತ್ತು ಕಾರ್ಯದರ್ಶಿ ಗ್ರೇಡ್ 2 ಎರಡೂ ಎಕ್ಸಾಮ್ಗೆ ಕೂಡ ಅಪ್ಲೈ ಆಗ್ತಕ್ಕಂಥದ್ದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಆದಮೇಲೆ ನಮಸ್ಕಾರ.